ಬಿಗ್ ಬಾಸ್ ಹೇಳ್ತಾರೆ ಇಮಿಡಿಯೇಟ್ ಆಗಿ ನೀವು ಲಗೇಜ್ ಪ್ಯಾಕ್ ಮಾಡ್ಕೋಬೇಕು, ಇಮಿಡಿಯೇಟ್ ಆಗಿ ಹೊರಗೆ ಬರಬೇಕು ಅಂತ. ಸೊ ನೀವು ನಾವು ನೋಡಿದ ವಿಜುವಲ್ಸ್ ಅಥವಾ ನಮಗೆ ತೋರಿಸಿದ ವಿಜುವಲ್ಸ್, ನೀವು ಶಿಸ್ತಾಗಿ ಹೋಗ್ತೀರಾ, ನಿಮ್ಮ ಬ್ಯಾಗ್ನ ಪ್ಯಾಕ್ ಮಾಡ್ಕೊಳ್ತೀರಾ, ಆಚೆ ಬರ್ತೀರಾ. ಈವನ್ ರಂಜಿತ್ ಆದರೂ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡ್ರು, ಎಲ್ಲರೂ ಅವ್ರನ್ನ ಹೋಗ್ಬೇಡ ಹೋಗ್ಬೇಡ ಅಂತಂದ್ರು ಬಿಗ್ ಬಾಸ್ ಏನಾದರೂ ಹೇಳ್ಬೋದೇನೋ ಅಂತ ವೆಯ್ಟ್ ಮಾಡಿದ್ರು. ಬಟ್ ನೀವು ಹಾಗೆ ಮಾಡಲಿಲ್ಲ, ಹಾಂ ಓಕೆ ಅನ್ನೋ ಥರ ಇತ್ತು ಅದು, ಹಾಂ ಹೋಗ್ಬೇಕಾ, ಹಾಂ ಓಕೆ ಅನ್ನೋ ಥರ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಹೊರಟ್ರಿ. ಬಟ್ ನೀವು ಯಾಕೆ ಪ್ರಶ್ನೆ ಮಾಡಲಿಲ್ಲ ನಾನು ಯಾಕೆ ಹೋಗಬೇಕು ಅಂತ, ಯಾಕೆ ಪ್ರಶ್ನೆ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ? ಬಿಗ್ ಬಾಸ್ ತಪ್ಪು ಮಾಡಿತ್ತು ಅಲ್ಲಿ. ಓಕೆ, ನಾನು ಫಿಸಿಕಲ್ ಅಸಾಲ್ಟ್ ಮಾಡಿಲ್ಲ. ಅಲ್ಲಿ ಕಳಿಸ್ಬೇಕಾದ್ರು ರಂಜಿತನ್ನ, ಭವ್ಯನ, ನಾಟ್ ಈವನ್ ಕ್ಷೇತ್ರ ಕುಂದಾಪುರ್, ಕ್ಷೇತ್ರ ಕುಂದಾಪುರ್ ನಂತರ ಅವೇಜ ಶಬ್ದಗಳನ್ನ ಬಳಸಿದ್ಲು. ಈಗ ಅವಳನ್ನ ಆಕೆನ ಕಳಿಸಬಾರ್ದು ಅಂತಂದ್ರೆ ನನ್ನನ್ನು ಕಳಿಸಬಾರ್ದು. ಅಲ್ಲಿ ಕಳಿಸ್ಬೇಕಾದ್ರೆ ಇಬ್ಬರನ್ನ, ಅಲ್ಲಿ ಬಿಗ್ ಬಾಸ್ ತಪ್ಪು ಮಾಡಿದ್ದು ನಾನು ಪ್ರಶ್ನೆ ಮಾಡಲಿಲ್ಲ. ಈಗ ಮಾಡ್ತಾ ಇದ್ದೀನಿ, ಈಗ ಮಾಡ್ತಾ ಇದ್ದೀನಿ. ಅಂಡ್ ದಿಸ್ ಇಸ್ ಅ ಪ್ಲಾಟ್ಫಾರ್ಮ್ ಟು ಕ್ವೆಶ್ಚನ್. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. TV5 ಮುಖಾಂತರ ನೀವು ಮಾಡ್ತಾ ಇದ್ದೀರಿ. ನಾನು TV5 ಮುಖಾಂತರ ಅಲ್ಲಿ ಹೊರಗಡೆ ಕಳಿಸ್ಬೇಕಾದ್ರು ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ದು, ಒಂದು ಫಿಸಿಕಲಿ ಅಸಾಲ್ಟ್ ಬುಲಿಯಿಂಗ್ ಮಾಡಿದ್ದು ರಂಜಿತ್ ಆಚೆ ಕಳಿಸಿದ್ರೆ, ಇದೇ ಭವ್ಯ ಆಕೆ ವಿಚಾರ ಇಟ್ಕೊಂಡು ನನ್ನನ್ನ ಫಿಸಿಕಲ್ ಆಗಿ ಪುಷ್ ಮಾಡಿದ್ಲು, ದಟ್ ಈಸ್ ಅನ್ ಅಸಾಲ್ಟ್. ವೈ ಇಸ್ ಬಿಗ್ ಬಾಸ್ ರೆಸ್ಕ್ಯೂವಿಂಗ್ ಭವ್ಯ? ಯಾಕೆ ಆ ಪಾರ್ಶಿಯಾಲಿಟಿ ಅತ್ತೆ ಮಗಳ ಬಿಗ್ ಬಾಸ್ಗೆ? ದಿಸ್ ಕ್ವೆಶನ್ ವಿ ವಾಂಟೆಡ್ ಆಸ್ಕ್. ಬಟ್ ಅವತ್ತು ಜಗದೀಶ್ ಸರ್ ಹೊರಗಡೆ ಬಂದ್ರು ಅಂತ ಒಂದು ಪ್ರೋಮೋ ರಿಲೀಸ್ ಆಗ್ತಿದ್ದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗುತ್ತೆ, ನಾವು ಜಗದೀಶ್ ಸರ್ ಪರವಾಗಿದ್ದೀವಿ, ನಾವು ಪ್ರತಿಭಟನೆ ಮಾಡ್ತೀವಿ, ಒಳಗಡೆ ನುಗ್ತೀವಿ ಅಂತ. ನೀವು ಅವತ್ತು ಸುಮ್ಮನೆ ಇರದೇ ಇದ್ದಿದ್ರೆ ಅಥವಾ ನೀವು ನಾನು ಯಾಕೆ ಹೋಗ್ಬೇಕು, ನಾನು ಹೋಗಲ್ಲ ಅಂತ ಹೇಳಿದ್ರೆ, ನಿಮ್ಮ ಪರವಾಗಿ ಸಾವಿರಾರು ಸಂಖ್ಯೆಯಲ್ಲಿ ನಿಮ್ಮ ಅಭಿಮಾನಿಗಳು ಬಿಗ್ ಬಾಸ್ ಮನೆ ಹತ್ರಕ್ಕೆ ಬರ್ತಿದ್ರು ಅಂತ ಅನ್ಸುತ್ತೆ, ಯಾಕೆ ಆ ಪ್ರಯತ್ನ ಮಾಡಿಲ್ಲ ಸರ್? ಮೇಡಮ್ ನೋಡಿ, ನನ್ನ ಜೀವನದಲ್ಲಿ ಯಾವುದಕ್ಕೂ ಆಟ ಮಾಡಿಲ್ಲ. ನೋಡಿ, ಐಶ್ವರ್ಯ ಆಗಿರ್ಬೋದು, ಅಂತಸ್ತ ಆಗಿರ್ಬೋದು, ಈ ಸ್ಟಾರ್ಗಿರಿ ಆಗಿರ್ಬೋದು, ಒಬ್ಬ ವಕೀಲ ಆಗಿರ್ಬೋದು, ಹುಡ್ಕೊಂಡ್ ಬಂದಿದ್ದು. ಸೊ ನಾನು ಯಾವ್ದನ್ನು ಹುಡ್ಕೊಂಡೋಗಿಲ್ಲ. ನಾನು ಎಲ್ಲೂ ಕೂಡ ನಾನು ಬಲವಂತ ನನಗೆ ರೆಸ್ಪೆಕ್ಟ್ ಇಲ್ಲಂತ ಜಾಗದಲ್ಲಿ ನಾನು ಒಂದು ಸೆಕೆಂಡ್ ಕೂಡ ನಿಲ್ಲಲ್ಲ. ನೀವು ನೋಡಿರ್ಬೋದು ಬಿಗ್ ಬಾಸ್ ಅಲ್ಲಿ ಐ ಜಸ್ಟ್ ವಾಕ್ಡ್ ಅವೇ. ಅದರಿಂದ 50 ಲಕ್ಷ ಬರಲಿ, ಅದರಿಂದ ಸ್ಟಾರ್ಡಮ್ ಬರಲಿ, ಅದರಿಂದ 1,000 ಕೋಟಿ ಬರಲಿ, ನನಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ. ನಾನು ಮೂಮೆಂಟಲ್ಲಿ ಇರಲ್ಲ. ಬೇರೆ ಗುಲಾಮ ಅನಿಸ್ತಿದ್ದೀರೋ ಚಮಚಾಗಳು ಬಕೆಟ್ ಹಿಡಿಯೋರು ಆ ಕೆಲಸ ಮಾಡ್ತಾರೆ, ಅದಕ್ಕೆ ಯಾರು ಅಂತ ನಿಮಗೆ ಗೊತ್ತಾಯ್ತಲ್ಲ. ಹೊರಗಡೆ ಹೋಗ್ಬೇಕು ಅಂದ್ರೆ ಹಳ ಅವಶ್ಯಕತೆ. ರಂಜಿತ್ಗೆ ಏನಿತ್ತು, ಗಂಡ್ಸು ಅಂತ ಹೇಳ್ತೀಯಾ, ಬಾಡಿ ಬಿಲ್ಡರ್ ಅಂತೀಯಾ, ಆ ಮಾನಿಕ ಸ್ಥಿಮತಿ ನಿಮ್ಗೆ ಇಲ್ವಾ? ಜಸ್ಟ್ ವಾಕ್ ಆನ್ ಆಸ್ ಎ ಜೆಂಟಲ್ಮ್ಯಾನ್. ಹಾಗಾಗಿ ಐ ಥಿಂಕ್ ನಾನು ನನ್ನ ಪರ್ಸನಾಲಿಟಿಯನ್ನ ಪರ್ಫಾರ್ಮ್ ಮಾಡೋ ಮುಖಾಂತರ ಒಬ್ಬ ಜೆಂಟಲ್ಮ್ಯಾನ್ ತರ ವಾಕ್ಔಟ್ ಮಾಡೋ ರೀತಿನಲ್ಲೂ ತೋರಿಸಿದೆ. ಯಾರಾದ್ರೂ ನಿಮ್ಗೆ ಅವಮಾನ ಮಾಡಿದಾಗ, ಯಾರಾದ್ರೂ ನಿಮ್ಮನ್ನ ಕಿಕ್ಔಟ್ ಅಂದಾಗ ವಾಕ್ ಅವೇ. ಅದು ಅವ್ರ ಪ್ಲಾಟ್ಫಾರ್ಮ್ ಇರ್ಬೋದು, ಇದು ನನ್ನ ಪ್ಲಾಟ್ಫಾರ್ಮ್. ಟುಡೇ ಪೀಪಲ್ ಆರ್ ಆಸ್ಕಿಂಗ್ ಫಾರ್ ಮೈ ಇಂಟರ್ವ್ಯೂ, ಪೀಪಲ್ ವಾಂಟ್ ಟು ನೋ ವಾಟ್ ಹ್ಯಾಪೆಂಡ್. ಆಮೇಲೆ ಇಷ್ಟಕ್ಕೂ ಅವತ್ತು ತಪ್ಪು ಮಾಡಿದ್ದು ನಾನಂತೂ ಅಲ್ಲ, ಬಿಗ್ ಬಾಸ್ ತಪ್ಪು ಮಾಡಿದ್ದಾರೆ. ನಾನು ಇದುವರೆಗೂ ಯಾವುದೇ TV ಮುಖಾಂತರ ಈ ಮಾತನ್ನು ಹೇಳಿಲ್ಲ. ಬಿಗ್ ಬಾಸ್ ಯಾಕೆ ತಪ್ಪು ಮಾಡಿದ್ರು ಇತಿಹಾಸದಲ್ಲಿ? ಬಿಗ್ ಬಾಸ್ ಯಾಕೆ ತಪ್ಪು ಮಾಡಿದ್ರು? ನಾನು ಮ್ಯಾನೇಜ್ ಮಾಡಿಲ್ಲ, ನಾನು ಅವ್ಯಾಸ ಶಬ್ದಗಳಿಂದ ಬೈದಿದ್ರೆ ಅಥವಾ ಒಂದು ಪದವನ್ನು ಬಳಕೆ ಮಾಡಿದ್ರೆ ಇಷ್ಟು ದೊಡ್ಡ ಪದವನ್ನು ಮಾನಸ ಬಳಕೆ ಮಾಡಲು ಬೂಟ್ ತಿಂತೀಯ ಅಂತ ಆಕೆನ ಯಾಕೆ ಔಟ್, ಆಕೆನ ಯಾಕೆ ಹೊರಗಡೆ ಕಳಿಸಿಲ್ಲ ಬಿಗ್ ಬಾಸ್? ಇಫ್ ದಟ್ ಈಸ್ ಇಫ್ ಮೈ ನಾನು ಅಂದಿದ್ದೇ ಎಕ್ಸಾಂಪಲ್ಸ್ ಇಟ್ಟಾದ್ರೆ ಮಾನಸನ ಆಚೆ ಕಳಿಸ್ಬೇಕು, ವಿಕ್ರಮನ ಆಚೆ ಕಳಿಸ್ಬೇಕು, ಶಿಷ್ಯನ ಆಚೆ ಕಳಿಸ್ಬೇಕು, ಇಡೀ ಮನೆಯೇ ಖಾಲಿ ಆಗುತ್ತೆ. ಶಬ್ದ ಬಳಕೆಯನ್ನು ಗೈಡ್ಲೈನ್ಸ್ ತಗೊಂಡ್ರೆ, ಆಮೇಲೆ ಇಷ್ಟಕ್ಕೂ ರೂಲ್ಸ್ ಅಲ್ಲಿ ಇಲ್ಲದಂಥ ಗೈಡ್ಲೈನ್ಸ್ ಮೇಲೆ ನನ್ನನ್ನು ಯಾಕೆ ಹೊರಗಡೆ ಕಳಿಸಿದ್ರು? ಅಲ್ಲಿ ಬೈಬಾರ್ದು ಅಂತ ಏನೂ ಇಲ್ಲ, ಪದ ಬಳಕೆ ಬಗ್ಗೆ ಡಿಸ್ಕ್ರಿಪ್ಷನ್ ಇಲ್ಲ, ಕರೆಕ್ಟ್ ಅಲ್ವಾ? ಅಲ್ಲಿ ಇರೋದು ಫಿಸಿಕಲ್ ಮ್ಯಾನೇಜ್ ಮಾಡಬೇಡಿ, ಬುಲಿಯಿಂಗ್ ಮಾಡಿಬಿಡಿ, ಲಾಸ್ತಿಗಳನ್ನ ಡ್ಯಾಮೇಜ್ ಮಾಡಿಬಿಡಿ. ಡ್ಯಾಮೇಜ್ ಮಾಡಿದವರು ಅಲ್ಲಿ ಎಲ್ಲರೂ ಇವರೇ. ಅಲ್ಲಿ ಹೊರಗಡೆ ಕಳಿಸ್ಬೇಕಾಗಿದ್ದು ರಂಜಿತನ್ನ, ವಿಕ್ರಮನ್ನ, ಅಫ್ಕೋರ್ಸ್ ಧರ್ಮನ್ ಕೂಡ ನಾನು ಟಚ್ ಮಾಡ್ದ. ಈ ಪುಷಸ್ ಮಂಜು ಚಪ್ಪಲಿ ಬಿಸಾಕಿದ್ದಾನೆ. ಇವರೆಲ್ಲ ಏನು ಬಿಗ್ ಬಾಸ್ ಅವ್ರ ಅತ್ತೆ ಮಕ್ಕಳ ಅಥವಾ ಪಾರ್ಶಿಯಾಲಿಟಿ ಮಾಡ್ತಾ ಇದ್ದೀರಾ? ಏನ್ ಮೆಸೇಜ್ ಕೊಡ್ತಾ ಇದ್ದೀರಾ ಸಮಾಜಕ್ಕೆ? ಇದರ ಇವ್ರಿಗೆ ಮುಂದೆ ಆರ್ ಯು ಜಸ್ಟಿಫೈ ವಾಟ್ ಯು ಆರ್ ಡನ್? ಸಿಂಪಲ್ ಆಸ್ ಇಟ್.